ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಮುಕ್ತಿನಾಗ ದೇವಾಲಯ, ಬೆಂಗಳೂರು. ಇವತ್ತು ಮೈಗ್ರೇನ್ ತಲೆನೋವಿಗೆ ಏನು ಉಪಶಮನ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಒಂದು ಉತ್ತಮವಾದಂತಹ ಒಂದು ಔಷಧಿ ಆಹಾರ ಯಾವ ರೀತಿ ಬೇಕಾದ್ರೂ ತಗೊಳ್ಳಿ, ಅದನ್ನು ಮಾಡಿ ತೋರಿಸ್ತೀನಿ, ಉಪಯೋಗ ಮಾಡಿ ನೋಡಿ. ಇದಕ್ಕೆ ನಾವು ಬಳಸ್ತಾ ಇರತಕ್ಕಂತಹ ಪದಾರ್ಥವಾದರೂ ಏನು, ಕೇವಲ ಎರಡು ಮೂರು ಪದಾರ್ಥ ಇದ್ದರೆ ಸಾಕು, ಇದನ್ನು ನಾವು ಮನೆಯಲ್ಲಿ ರೆಡಿ ಮಾಡಿಕೊಳ್ಬಹುದು. ಇದಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥಗಳನ್ನು ನೋಡೋಣ, ಬನ್ನಿ. ತುಂಬ ಸರಳ, ಕೇವಲ ಪಲಾವ್ ಎಲೆ. ಎಲ್ಲರ ಮನೆ ಒಗ್ಗರಣೆ ಡಬ್ಬಿಲೂ ಇರುತ್ತೆ ಪಲಾವ್ ಮಾಡೋದಕ್ಕೆ. ಇವತ್ತಿನ ದಿವಸದಲ್ಲಿ ಈ ಪಲಾವ್ ಎಲೆಯನ್ನು ಇಟ್ಕೊಂಡಿದ್ದೀವಿ. ಅರಿಶಿನದ ಕೊಂಬನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡಿರ್ತಕ್ಕಂಥದ್ದು. ಬೆಲ್ಲ, ಹಾಲು, ಇಷ್ಟೇ ಪದಾರ್ಥ. ಈಗ ನಾವು ಇದನ್ನು ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಎರಡು ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾವು ಅಂದ್ಕೊಂಡಿದ್ದೀವಿ ಪಲಾವ್ ಎಲೆ ಬರೀ ಪರಿಮಳಕ್ಕಾಗಿ, ಆಹಾಹಾ ಘಮಘಮ ಅಂತ ಇರುತ್ತೆ ನಮಗೆ ಪಲಾವ್ ತಿನ್ನೋದಕ್ಕೆ ಅಂತ ಹೇಳಿ, ಆದರೆ ಇದರಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿದೆ ಅನ್ನೋದು ಇವತ್ತು ನೀವು ತಿಳ್ಕೊತೀರಾ. ಈ ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಎರಡು ಮೂರು ತುಣುಕುಗಳಷ್ಟು ಅರಿಶಿನದ ಕೊಂಬನ್ನು ಹಾಕ್ಕೋತಾ ಇದ್ದೀವಿ. ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಂಬಿಡೋಣ, ಕರ್ಗೋಗುತ್ತೆ ಅಷ್ಟೊತ್ತಿಗೆ. ಈಗ ಇದು ರೆಡಿಯಾಗೋ ಹೊತ್ತಿಗೆ ಇದ್ರ ವಿಚಾರ ಏನು ಅಂತ ತಿಳ್ಕೊಳ್ಳೋಣ. ಈ ಪಲಾವ್ ಎಲೆಯಲ್ಲಿ ನೀವು ಆಹಾರದಲ್ಲಿ ಉಪಯೋಗಿಸಿದ್ರೂ ಉಪಯೋಗ ಆಗುತ್ತೆ, ಆದರೆ ಔಷಧೀಯವಾಗಿ ಉಪಯೋಗ ಮಾಡುವಾಗ ಈ ರೀತಿ ನಾವು ಟೀ ರೂಪದಲ್ಲಿ ಮಾಡ್ಕೊಂಡು ಕುಡಿಯೋದು ತುಂಬ ಉತ್ತಮ ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ಮೈಗ್ರೇನ್ ಹೆಡ್ಡೇಕ್, ತುಂಬ ಜನಕ್ಕೆ ಒಂದು ಭಾಗದ ತಲೆನೋವು ಬರುತ್ತೆ, ಒಂದು ಭಾಗನೇ ತಲೆ ಸಿಡಿತಾ ಇರುತ್ತೆ, ಮತ್ತು ಆ ರೀತಿ ತಲೆನೋವು ಬಂದಾಗ ಕೆಲವರಿಗೆ ವಾಂತಿ ಆಗುತ್ತೆ, ಇನ್ನು ಕೆಲವರಿಗೆ ವಾಂತಿ ಬರುವಾಗ ಆಗ್ತಾ ಇರುತ್ತೆ ಆದರೆ ಬರೋದೇ ಇಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳಿರುತ್ತೆ. ಮತ್ತು ಕೆಲವರಿಗೆ ಬಿಸಿಲು ಏರ್ತಾ ತಲೆನೋವು ಜಾಸ್ತಿ ಆಗುತ್ತೆ, ಸಾಯಂಕಾಲ ಆಗ್ತಾ ತಲೆನೋವು ಕಡಿಮೆ ಆಗುತ್ತೆ. ಈ ರೀತಿ ನಾನಾ ರೀತಿಯ ತಲೆನೋವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಕೇವಲ ನಿಮ್ಮ ಮನೆಯ ಒಗ್ಗರಣೆ ಡಬ್ಬಿಲಿರ್ತಕ್ಕಂಥ ಎರಡು ಪಲಾವ್ ಎಲೆ ಸಾಕು. ನೋಡಿ ಎಷ್ಟು ಅದ್ಭುತ ನಮ್ಮ ಒಂದು ಪ್ರಕೃತಿ. ಇದು ಈ ಪಲಾವ್ ಎಲೆ ಅನ್ನೋದು ಯಾವುದು ಗೊತ್ತಾ ನಿಮಗೆ? ನಾವು ಮನೆಯಲ್ಲಿ ದಾಲ್ಚಿನ್ನಿ ಚಕ್ಕೆಯನ್ನು ಬಳಕೆ ಮಾಡ್ತೀವಲ್ವ, ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಈ ಚಕ್ಕೆಯನ್ನು ನಾವು ಸಾಂಬಾರು ಪದಾರ್ಥಗಳಲ್ಲಿ ಉಪಯೋಗ ಮಾಡ್ತೀವಿ. ಅದೇ ಮರದ ಎಲೆಗಳು ಈ ಪಲಾವ್ ಎಲೆ. ನೋಡಿ, ಈ ಮರದ ಎಲೆ, ತೊಗಟೆ, ಕಾಂಡ ಎಲ್ಲವೂ ಕೂಡ ಔಷಧೀಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಪಲಾವ್ ಎಲೆಯನ್ನು ಬಳಕೆ ಮಾಡಿ ನಾವಿವತ್ತು ಮಾಡುವಂತಹ ಈ ಟೀ ಕುಡಿಯೋದ್ರಿಂದ ತಲೆನೋವಿಗೆ ರಾಮಬಾಣ ಅನ್ನೋದು ಗೊತ್ತಾಯಿತು. ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಕೂಡ ಅಧಿಕವಾಗಿದೆ, ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ, ಜಿಂಕ್ ಇದೆ, ಕ್ಯಾಲ್ಶಿಯಂ, ಕಬ್ಬಿಣ ಎಲ್ಲವೂ ಕೂಡ ಹೇರಳವಾಗಿರೋದ್ರಿಂದ ಇದೊಂದು ಪರಿಪೂರ್ಣವಾದ ಆಹಾರ ಅಂತ ಕೂಡ ನಾವು ಹೇಳಬಹುದಾಗಿದೆ. ಇನ್ನು ಈ ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ಮುಟ್ಟಿನ ಸಮಯದಲ್ಲಿ ಬರುವಂತಹ ಹೊಟ್ಟೆ ನೋವಿಗೆ, ಹೊಟ್ಟೆ ನೋವು ವಿಪರೀತವಾಗಿದೆ ಎಂದಾಗ ಏನು ಮಾಡಬೇಕಂದ್ರೆ, ಒಂದು ನಾಲ್ಕು ಕಾಳು ಸೋಂಪು, ಒಂದೇ ಒಂದು ಪಲಾವ್ ಎಲೆಯನ್ನು ಹಾಕಿ ಇದೇ ರೀತಿ ಕುದಿಸಿ ಶೋಧಿಸಿ ಟೀ ಮಾಡ್ಕೊಂಡು ಕುಡೀರಿ, ಆ ಹೊಟ್ಟೆ ನೋವು ಓಡಿ ಹೋಗುತ್ತೆ. ಇನ್ನು ಈ ಪಲಾವ್ ಎಲೆಯನ್ನು ಕುಡಿಯೋದ್ರಿಂದ ಮಧುಮೇಹಿಗಳಿಗೆ ಅತ್ಯಂತ ಶ್ರೇಷ್ಠಕರವಾದದ್ದು, ಹಾಗಾಗಿ ಅವರು ಕೂಡ ಇದನ್ನು ಸೇವನೆಯನ್ನು ಮಾಡಬಹುದಾಗಿದೆ. ಇನ್ನು ಹಾಗಾದರೆ ಇದನ್ನು ನಾವು ಮೇಲಿಂದ ಮೇಲೆ ಸೇವನೆ ಮಾಡಬಹುದೇ? ಖಂಡಿತ ಮಾಡಬಹುದು, ಪ್ರತಿನಿತ್ಯವೂ ಕೂಡ ಸೇವನೆ ಮಾಡಬಹುದು. ಮಾಡೋದ್ರಿಂದ ಯಾರಾದರೂ ಸ್ಥೂಲಕಾಯರಿದ್ದರೆ ಕ್ರಮೇಣ ನಿಮ್ಮ ಸ್ಥೂಲತೆ ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹೃದಯ ದೌರ್ಬಲ್ಯವಿರತಕ್ಕಂಥದ್ದು, ಇಂತಹದಕ್ಕೆ ಕೂಡ ಈ ಪಲಾವ್ ಎಲೆಯನ್ನು ಸೇವನೆ ಮಾಡೋದರಿಂದ ಹೃದಯ ಬಲಯುತವಾಗೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಹೇಳಲೇಬೇಕು, ನಮ್ಮ ಹೆಣ್ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಕೂದಲ ಬೆಳವಣಿಗೆಗೆ ಈ ಎಲೆ ಸಹಾಯವನ್ನು ಮಾಡುತ್ತೆ. ಕೂದಲ ಬೆಳವಣಿಗೆ, ಇದನ್ನು ಟೀ ಮಾಡ್ಕೊಂಡು ಕುಡಿದ್ರೂ ಕೂದಲು ಬೆಳೆಯೋದಕ್ಕೆ ಒಳಗಡೆಯಿಂದ ಸಹಕಾರಿಯಾಗುತ್ತೆ. ಅದೇ ರೀತಿ ನೀವು ಇದೇ ಬರೀ ಎಲೆಯನ್ನೇ ನೀರಿನಲ್ಲಿ ಕುದಿಸಿ ಆ ನೀರಿನಲ್ಲಿ ತಲೆಯನ್ನು ತೊಳ್ಕೊಳ್ತಾ ಬಂದರೂ ಕೂಡ ಕೂದಲು ಬೆಳೆಯೋದಕ್ಕೆ ಸಹಾಯವಾಗುತ್ತೆ.
ನೋಡಿ ಎಷ್ಟೊಂದು ಪ್ರಯೋಜನ ಒಂದೊಂದು ಪದಾರ್ಥದಲ್ಲೂ ಕೂಡ ಇರುತ್ತೆ. ಹಾಗಾಗಿ ನಾವು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಎಲ್ಲ ಪದಾರ್ಥಗಳನ್ನು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ನಾವು ಆರೋಗ್ಯಪೂರ್ಣವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಈಗ ಈ ಟೀ ರೆಡಿಯಾಗಿದೆ, 5 ನಿಮಿಷದಲ್ಲಿ ಸಿದ್ಧವಾಗುವಂಥದ್ದು. ಈಗ ಇದನ್ನು ಶೋಧಿಸ್ಕೊಂಡ್ಬಿಡೋಣ. ಈಗಾಗಲೇ ನಾವು ಇದಕ್ಕೆಲ್ಲ ಹಾಕ್ಬಿಟ್ಟಿರೋದ್ರಿಂದ ಇದನ್ನು ಶೋಧಿಸ್ಕೊಳ್ಳೋದು ಸ್ವಲ್ಪ ಹಾಲನ್ನು ಬೆರೆಸಿ ಕುಡಿಯೋದು ಅಷ್ಟೇ. ನೋಡಿ, ಈ ಪಲಾವ್ ಎಲೆಯಿಂದ ಮಾಡಿರ್ತಕ್ಕಂತಹ ಟೀ ರೆಡಿಯಾಗಿದೆ. ಇದನ್ನು ಕುಡಿಯೋದ್ರಿಂದ ನಾನಾಗಲೇ ಇದರಿಂದ ಎಷ್ಟೊಂದು ಅದ್ಭುತವಾದ ಒಂದು ಪರಿಣಾಮ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮತ್ತೆ ಯಾಕೆ ತಡ ಮಾಡಿ ಕುಡೀರಿ. ಯಾರಿಗೆ ತಲೆನೋವಿದೆ ಶೀಘ್ರವಾಗಿ ಗುಣಮುಖರಾಗಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಈ ರೀತಿ ಇನ್ನೂ ಅನೇಕ ವಿಚಾರಗಳು, ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾನು ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳ್ತಾ ಹೋಗ್ತೀನಿ. ಉಪಯೋಗ ಮಾಡ್ತಾ ಹೋಗಿ, ಅದರಿಂದ ನಿಮ್ಮ ಆರೋಗ್ಯ ದೃಢಕಾಯವಾಗೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.